ಲಕ್ಷ್ಮೀ ಧ್ರುವನ್ನ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೃಷ್ಟಿ ತನಗೆ ಗೊತ್ತಿಲ್ಲದೇನೆ ಆ ಪ್ರಯತ್ನಕ್ಕೆ ಕೈ ಜೋಡಿಸ್ತಾ ಇದ್ದಾಳೆ. ಸೃಷ್ಟಿ ಮಾ ಹೋಗಣ್ಣ ಮಾ. ಒಂದು ನಡಿಬೇಕು ನಿನಗೆ ನಾನು ಬೇಕು ಅಂದ್ರೆ ನೀನ್ ನನ್ನ ಜೊತೆನೆ ಇರಬೇಕು. ನಿನಗೆ ಅಡಿಗೆ ಅಮ್ಮ ಬೇಕು ಅಂದ್ರೆ ನೀನ್ ನನ್ನ ಬಿಟ್ಟು ಹೋಗ್ಬೇಕು. ಧ್ರುವ, ಹುಟ್ಟು ಮಗು ಎಮೋಷನ್ಸ್ ನ ನಿನ್ನ ಹಟ್ಟಕ್ಕೋಸ್ಕರ ಬಳಸ್ಕೊತಾ ಇದೆಯಲ್ಲ. ಅವಳನ್ನ ಸ್ಕೂಲ್ಗೆ ಕಳಿಸಿದ್ರೆ ಅಲ್ಲಿ ಅಡಿಗೆ ಮುಂದೆ ನೋಡಿ ಅವಳು ಮೊದಲಿನ ತರ ಮಾಮೂಲಿ ಯಾಕೆ ಹೋಗ್ತಾಳೆ ಕಣೋ. ಹಟ್ಟಕ್ಕೆ ಬಿದ್ದು ನೀನು ಅನ್ಕೊಂಡಿದ್ದೆ ಆಗ್ಬೇಕು ಅಂತ ಹೊರಟ್ರೆ ಏನಾಯ್ತು ಅಂತ ನೋಡ್ದಲ್ಲ ನೀನು. ಬ್ರೋ, ಡ್ಯಾಡ್ ಹೇಳ್ತಿರೋದು ಕರೆಕ್ಟೇ ಬ್ರೋ. ಸೃಷ್ಟಿ ಇಲ್ಲೇ ಇರ್ತಾಳೆ, ಸ್ಕೂಲ್ಗೆ ಹೋಗಿ ಬರ್ತಾಳೆ, ಇದರಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ವಲ್ಲ. ಇಲ್ಲ, ನನ್ ಮಗಳು ನನ್ ಜೊತೆನೆ ಇರ್ತಾಳೆ, ಅವಳು ನನ್ ಜೊತೆನೆ ಬರ್ತಾಳೆ.
ಇಲ್ಲಿದ್ರೆ ಏನಾಗುತ್ತೆ ಅಂತ ನಿಮಗೇನು ಗೊತ್ತು? ನಮ್ಮಪ್ಪ ಮತ್ತೆ ಏನೋ ಹೊಸ ರಾಯಭಾರ ಮಾಡಕ್ ಬಂದಿದ್ದೇನೆ ಅಂತ ಕೋಪಿಸ್ಕೊಂಡ್ಯಾ? ನಾನು ಅಮ್ಮನೆ ಹೊಸಲ್ ದಾಟಿ ಹೊರಗ್ ಬರೋವಾಗ್ಲೆ ರಾಜಿ ರಾಯಭಾರ ಯಾವ್ದು ಬೇಡ ಅಂತ ನಿರ್ಧಾರ ಮಾಡಿದೀನಿ. ಈಗ ಅವನು ದೇಶ ಬಿಟ್ಟು ಹೋಗುವಾಗ ಎಂಥ ರಾಯಭಾರ? ಹಾಗಲ್ಲಮ್ಮ, ಅದು ಅಪ್ಪ ನೀವು ತವ್ರ ಮನೆಯಿಂದ ಏನ್ ಕೊಡೋದು ಬೇಡ, ಕೆಲ್ಸಕ್ ಬಾರ್ದಿರೋ ಸಲಹೆನೂ ಕೂಡ. ಒಳ್ಳೇದಮ್ಮ, ನಾನ್ ನಿನ್ಗೇನು ಕೊಡಕ್ ಬಂದಿಲ್ಲ, ಕೊಡೋಕೆ ನನ್ನ ಹತ್ರ ಇರೋದಾದ್ರೂ ಏನಮ್ಮ? ನಿನಗೋಸ್ಕರ ಅಲ್ದೆ ಹೋದ್ರು ನಿನ್ ಹೊಟ್ಟೆಲ್ ಹುಟ್ಟಿದ್ಯಲ್ಲಮ್ಮ ನಿನ್ ಮಗು, ಅದಕ್ಕೋಸ್ಕರನಾದ್ರೂ ನಿಮ್ ಸಂಸಾರ ಸರಿ ಹೋಗ್ಲಿ ಅನ್ನೋ ಆಸೆ ಇಟ್ಕೊಂಡು ಬಂದಿದ್ದೀನಮ್ಮ. ಸೃಷ್ಟಿ, ನೀನೇ ನಿಜ ಹೇಳು, ಯಾರಾದ್ರೂ ಬಲವಂತವಾಗಿ ಕರ್ಕೊಂಡು ಹೋದ್ರ? ಮೊದ್ಲು ಅಡ್ಕೆ ಅಮ್ಮ ಕಾಣಿಸಿದ್ರು ಅಪ್ಪ. ನೀವೇ ಕೂಡಾಕ್ಸಿದೀರಂತ ಭಯ ಬಿಟ್ಟು ನಾನಲ್ಲಿಂದ ಓಡೋಗ್ಬಿಟ್ಟೆ. ಗೊತ್ತಾಯ್ತಾ ಇದಕ್ಕೆಲ್ಲ ಯಾರ್ ಕಾರಣ ಅಂತ? ಅದೇ ನಿಮ್ಮ ಅಡಿಗೆ ಅಮ್ಮ. ನನ್ನ ಮೇಲಿರೋ ಸಿಟ್ಟಿಗೆ ಅವಳು ಈ ರೀತಿ ಎಲ್ಲ ಮಾಡಿದಾಳೆ. ಅದಕ್ಕೆ ನನ್ನ ಮಗಳನ್ನ ಇಲ್ಲಿ ಇರ್ಸಕ್ ಬಿಡಲ್ಲ, ಅಮೆರಿಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಹೋಗ್ತೀವಿ, ನಾವು ಹೋಗೇ ಹೋಗ್ತೀವಿ. ಸೃಷ್ಟಿ, ನೀನಿನ್ನು ಮಗು ಕಂದ, ನಿನಗಿದೆಲ್ಲ ಅರ್ಥ ಆಗಲ್ಲ. ನಿನ್ನ ನನ್ನಿಂದ ದೂರ ಮಾಡೋದಕ್ಕಿದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾವಿಬ್ರು ಇವರಿಂದ ದೂರ ಯುಎಸ್ ಹೊರಟೋಗೋಣ. ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ಜನ್ಮ ನಮ್ಮ ನಂದು ನನಗ್ ಗೊತ್ತು. ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಮೇಲೆ ಅವ್ರನ್ನ ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಮುಗಿಸೋ ಕಷ್ಟ ಏನು ಅಂತ ನನಗ್ ಗೊತ್ತಮ್ಮ. ಅದಕ್ಕೆ ಹೇಳ್ತಿದ್ದೀನಿ, ನಿನ್ ಸಂಸಾರನ ಮೊದಲು ಸರಿ ಮಾಡ್ಕೋ ಅಂತ. ನಿಮ್ಮಿಬ್ಬರ ಜಗಳದಲ್ಲಿ ಆ ಮಗು ಸೃಷ್ಟಿ ಏನಮ್ಮ ಮಾಡಿದೆ? ನಿನಗೋಸ್ಕರ ಹಂಬಲಿಸ್ತಿದೆ, ಕನ್ವರ್ಸ್ತಿದೆ,
ಆ ಮಗು ನಿನ್ನನ್ನು ತುಂಬಾ ಹಚ್ಚಿಕೊಂಡಿದೆಯಮ್ಮ. ಅಮೆರಿಕಕ್ಕೆ ಹೋಗಲಂತ ಹಠ ಹಿಡಿದು ಆ ಮಗುಗೆ ಜ್ವರ ಬಂದಿದೆ. ಭಿನ್ನಾಭಿಪ್ರಾಯ ಇರೋದು ನಿಮ್ಮಿಬ್ಬರ ಮಧ್ಯಮ್ಮ. ನೀವಿಬ್ಬರು ಆಡ್ತಿರೋ ಆಟಕ್ಕೆ ಆ ಮಗು ಬಲಿಪಶು ಆಗ್ತಿದೆ, ಅದ್ರ ಜೀವನ ನರಕ ಆಗ್ತಿದೆ. ಇದು ಒಳ್ಳೇದಾಗಲ್ಲಮ್ಮ. ಆ ಬುದ್ಧಿ ಆ ಮನುಷ್ಯನ್ಗಿರ್ಬೇಕಾಗಿತ್ತು. ಹೋಗ್ಲಿ ಬಿಡಮ್ಮ, ಅವ್ರವ್ರ ಕರ್ಮಕ್ಕೆ ಅವರವರೇ ಅನುಭವಿಸ್ತಾರೆ. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಈ ಮಗು ಏನಮ್ಮ ಮಾಡಿದೆ? ನನ್ ಮುಖ ಕಂಡ್ರೇನೆ ಆಗಲ್ಲ ಅವನ್ಗೆ, ಇನ್ನು ನಾನೇನ್ ಮಾಡ್ಲಿ? ಅದೇನೇ ಇರ್ಲಿ ಮಗಳೇ, ಈ ವಿಚಾರದಲ್ಲಿ ನೀನು ಹಠ ಬಿಟ್ಟು. ಅಪ್ಪ, ನಡು ರಸ್ತೆನಲ್ಲಿ ಹೆಣ್ ಕೊಟ್ ಮಾವ ಅನ್ನೋ ಕೃತಜ್ಞತೆನೂ ಇಲ್ದೆ ಕಪಾಳಕ್ಕೆ ಹೊಡೆದು ಹೋಗಿದಾನ ಅವನು. ನನಗ್ ಬುದ್ಧಿ ಹೇಳಿದ್ ಸಾಕು, ಏನೇ ಹೇಳೋದಿದ್ರು ಆ ದೊಡ್ಡ ಮನುಷ್ಯಂಗ್ ಹೋಗಿ ಹೇಳಿ. ನೀವ್ ಹೇಳಿದ ತಕ್ಷಣ ನಿಮ್ ಇನ್ನೊಂದ್ ಕೆನೆಗೂ ಹೊಡಿತಾನೆ. ಹೊಡಿಸ್ಕೊಂಡು ಮನೆಗ್ ಹೋಗಿ, ಸುಮ್ಮನೆ ತಲೆ ತಿನ್ಬೇಡಿ, ಹೋಗಿ. ದುರ್ಗಾ, ನಿನ್ ಮುಖ ನೋಡ್ತಿದ್ರೆ ನಿನ್ ತುಂಬಾ ಹಸಿವಾಗ್ತಿದೆ ಅನ್ನಿಸ್ತಾ ಇದೆ ಕಣೋ. ದುರ್ಗಾ, ನಿನ್ ದುಃಖನೆ ನನ್ ದುಃಖ, ನಿನ್ ಸಂತೋಷನೇ ನನ್ ಸಂತೋಷ, ನಿನ್ನ ದಾಹನೇ ನನ್ ದಾಹ, ನಿನ್ ಹಶ್ವೆ ನನ್ ಹಶ್ವೆ. ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬೆಣ್ಣೆ ಹಾಕೊಂಡು ಚೆನ್ನಾಗಿ ತಿಂತೀನಿ. ನಿಂದೇ ಡೈಲಾಗು ನೀನ್ ಹೇಳ್ದೆ ನಾನ್ ಮಾಡ್ತಾ ಇದ್ದೀನಿ. ನಾನು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಯಾವ ರೀತಿ ತೀರಿಸ್ಕೊಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆ ಲಕ್ಷ್ಮಿಗೆ ಇಂಜೆಕ್ಷನ್ ಕೊಟ್ಟ ಹಾಗೆ ನಿನಗೂ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತೀನಿ. ದುರ್ಗಾ, ಈ ಸಿಚುಯೇಷನ್ಗೆ ನಮ್ ಗುರುಗಳು ಭಟ್ರು ಹೇಳಿದ ಒಂದ್ ಡೈಲಾಗ್ ನೆನ್ಪ್ ಬರ್ತಿದೆ. ಲಕ್ಕಣ್ಣಿ ಲಕ್ಕಿ ಪುಡಿ ಲಕ್ಷ್ಮಿ ಸನು ಬಕ್ಸಿ ಸನು ಲಂಗು ಲಗಾಮು ಲವಣ ಪಕೀರ ಲಂಗ ದಾವಣಿ ಹಾಕೊಂಡಿರೋ ಶಕೀರ. ದೊಡ್ಡೋರ್ ಬಿಡಲ್ಲ, ಚಿಕ್ಕೋರ್ ಕೇಳಲ್ಲ, ಕಾಲ್ ಕೆಜಿ ಬೆಣ್ಣೆ ಬಾಯಲ್ ಹಾಕೋ ಸುಮ್ನೆ, ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕೊಂಡ್ ತೇಲಾಡು. ಹೆಂಗಿದೆ ದುರ್ಗಾ ಪ್ರಸಾದ್ ಈ ಶಾರ್ವರಿ ಸಹವಾಸ? ಮೂರು ಉಪವಾಸ. ಏನ್ರಿ ಇವನು, ನನ್ನ ಹತ್ರ ಮಾತಾಡೋದನ್ನ ಬಿಟ್ಬಿಟ್ಟಿದಾನಲ್ಲ. ಆಸ್ಪತ್ರೆಯಲ್ಲಿ ಏನಂದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡದೆ ಹಾಗೆ ಹೋಗ್ಬಿಟ್ಟ. ವಯಸ್ಸಿನ ಮಗ ಅಲ್ವಾ, ಕೋಪ ಬರೋದು ಸಹಜ. ಹಾಗಂತ ಹೆತ್ತ ತಾಯಿ ಹತ್ರ ಮಾತು ಬಿಟ್ಬಿಡ್ಬಹುದಾ? ಯಾಕ್ರಿ, ಯಾಕ್ ನಗ್ತಾ ಇದ್ದೀರಾ? ಯಾಕೂ ಇಲ್ಲ, ಮೊದಲು ಸೃಷ್ಟಿಗೆ ಮೆಡಿಸಿನ್ ಕೊಡು. ರೀ, ಸೃಷ್ಟಿಗೆ ಮೆಡಿಸಿನ್ ಹಾಕ್ಬೇಕು ಅನ್ನೋದು ನನಗೂ ಚೆನ್ನಾಗ್ ಗೊತ್ತಿದೆ. ಮೊದ್ಲೇ ನನಗ್ ತಲೆ ಸರಿ ಇಲ್ಲ, ಯಾಕ್ ನಗ್ತಿದ್ದೀರಾ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳ ತರ ನೀನು ಮಾತಾಡ್ದಲ್ಲ, ಅದಕ್ಕೆ ನನಗ್ ನಗು ಬಂತು. ಅರ್ಥ ಆಗ್ಲಿಲ್ಲ. ನಾನ್ ಹೆತ್ತು ಮಗ ಅಂತ ಎಲ್ಲ ತಾಯಿಂದಿರು ತನ್ನ ಮಕ್ಕಳಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ, ನೀನು ಅದನ್ನೇ ಮಾಡ್ತಾ ಇದೆಯಲ್ಲ.
ಹೌದು ಸೌಂದರ್ಯ, ಅವನು ನಿನ್ನನ್ನ ಬೈದಾಗ, ನಿನ್ನ ಮನಸ್ಸಿಗೆ ಬೇಸರ ಮಾಡಿದಾಗ ನಿನ್ನೊಳಗಿನ ತಾಯ್ತನ ಎಚ್ಚರ ಆಗುತ್ತೆ. ಅವನನ್ನ ನೀನು ಡಾಮಿನೇಟ್ ಮಾಡೋದಕ್ಕೆ ನೋಡ್ತೀಯ. ರೀ, ನಾನು ಅವನ್ನ ಹೆತ್ತವಳು, ಅವನಿಗೊಂದೆರಡು ಬುದ್ಧಿ ಮಾತು ಹೇಳೋದು ತಪ್ಪ. ಇಲ್ಲ ಸೌಂದರ್ಯ, ನಿನ್ನಲ್ಲಿ ಅಮ್ಮ ಅನ್ನೋ ಅಧಿಕಾರ ನಿನ್ನ ತುಂಬಾ ಡಾಮಿನೇಟ್ ಮಾಡ್ತಿದೆ ಅನ್ಸುತ್ತೆ. ಒಂದ್ಸಲ ಸೆಲ್ಫ್ ಚೆಕ್ ಮಾಡ್ಕೋ. ನಿನ್ನ ಒಳಗಿರೋ ತಾಯಿ ಮತ್ತೆ ಮಗನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೋ, ಖಂಡಿತ ರಿಸಲ್ಟ್ ಸಿಗುತ್ತೆ. ಬಾ, ಸೃಷ್ಟಿಗೆ ಮೆಡಿಸಿನ್ ಕೊಡ. ರಾಜಿ, ನೀರ್ ತಗೊಂಡ್ ಬಾ. ಸೃಷ್ಟಿ, ಸೃಷ್ಟಿಮಾ ಹತ್ರ ಬರಬೇಡಿ. ಯಾಕೆ ಪುಟ, ಏನಾಯ್ತು? ನೀವು ನನಗೆ ಮೋಸ ಮಾಡಿದ್ದೀರಾ? ಮೋಸನ? ನಾನೇನ್ ಮೋಸ ಮಾಡಿದ್ನೆ? ನಂದಿಸಲು ಕಂಬನಿಯೇ ಬರಬೇಕೆ, ಬರಬೇಕೆ ಚುಚ್ಚುವ ಸೂಜಿಯೇ ಬೇಕೆ, ಅರಿಯದೆ ಅರಳುವ ನಲುಮೆಯ ಮಲ್ಲಿಗೆ ಮುರಿಯುವ ಸೂರ್ಯನ ಕಿರಣವು ಬೇಕೆ, ಹತ್ತಿರವಿದ್ದರೂ ಉತ್ತರ ದೊರಕದೆ ನರಳುವ ಜೋಡಿಗೆ ಅಂತರಬೇಕೆ. ಅಂತೂ ಇಂತೂ ನಿಜವಾಯಿತೆ, ಪ್ರೀತಿ ವಿಧಿಗೆ ಬಲಿಯಾಯಿತೆ. ಅಂತೂ ಇಂತೂ ನಿಜವಾಯಿತೆ, ಪ್ರೀತಿ ಕೊನೆಗೆ ಪ್ರಮೇಯಾಯಿತು. ಹತ್ತಿದೆ ಅಂದ್ರೆ ನಿನ್ನ ಯಾರು ನೆನೆಸ್ಕೊಳ್ತಾ ಇದ್ದಾರೆ? ನನ್ಗೆ ಅಂತ ಯಾರಿದಾರತ್ತೆ ನೆನೆಸ್ಕೊಳ್ಳೋದಕ್ಕೆ? ಅಪ್ಪ ಬರ್ತಾರೇನೋ. ಅಪ್ಪ ದುಬೈಯಿಂದ ಬರ್ತಿರ್ಬೋದಲ್ವಾ? ನಿಜಕ್ಕೂ ಅಪ್ಪ ಬರ್ತಾರಾ?